ರಾಜ್ಯದಲ್ಲಿ ಹಗರಣಗಳ ಮೇಲೆ ಹಗರಣ ಸದ್ದು ಮಾಡ್ತಾ ಇದೆ, ಆರೋಪಗಳು ಕೇಳಿಬರ್ತಾ ಇದೆ. ವಾಲ್ಮೀಕಿ ಮೂಡ ಅದರ ಬೆನ್ನಲ್ಲೇ ವಕ್ಫ್ ಹಗರಣಗಳು ಸದ್ದು ಮಾಡ್ತಾ ಇದೆ. ಸ್ಕ್ಯಾಮ್ಗಳಿಂದಾಗಿ ಸರ್ಕಾರದ ಮಾನ ಹರಾಜಾಗಿದೆ, ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಈ ಹಗರಣಕ್ಕೆ ಸಂಬಂಧಪಟ್ಟವರು ಆರೋಪಗಳು ಯಾರೆಲ್ಲ ಮೇಲೆ ಬಂದಿದೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದೋಸ್ತಿ ಒತ್ತಡವನ್ನ ಹಾಕ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಇದರಿಂದ ಟೆನ್ಷನ್ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೆ ಅಹಿಂದ ಹೋರಾಟಕ್ಕೆ ಸಿಎಂ ಆ್ಯಂಡ್ ಟೀಮ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರು. ಅದರ ಬೆನ್ನಲ್ಲೇ ಅಹಿಂದ ಸಮಾವೇಶದ ಮೂಲಕ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪ್ರಮುಖವಾಗಿ 5 ಕಡೆಗಳಲ್ಲಿ ಅಹಿಂದ ಸಮಾವೇಶಗಳಿಗೆ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಸಮಾವೇಶ ಮಾಡಬೇಕು ಅನ್ನೋ ರೂಪುರೇಷೆ ಈಗ ಸದ್ಯಕ್ಕೆ ಆಗ್ತಾ ಇದೆ. ಡಿಸೆಂಬರ್ 5 ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿಗಳು ನಡೀತಾ ಇದೆ. ಅಂದ್ರೆ ದೇವೇಗೌಡರ ತವರಲ್ಲೇ ಸರಿಯಾಗಿ ತಿರುಗೇಟನ್ನ ಕೊಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ ಅಂತ ಗೊತ್ತಾಗಿದೆ. ಹೇಳಿ ಕೇಳಿ ಅಹಿಂದ ವರ್ಗದ ದೊಡ್ಡ ನಾಯಕನಾಗಿ ಸಿದ್ದರಾಮಯ್ಯ ಅವರು ಬೆಳೆದಿದ್ದಾರೆ. ಈಗ ಅದೇ ಸಮುದಾಯ ತನ್ನ ಬೆನ್ನಿಗೆ ನಿಂತಿದೆ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹಕ್ಕೆ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಹಿಂದ ಸಮುದಾಯದ ಒಬ್ಬ ದೊಡ್ಡ ನಾಯಕ ಸಿದ್ದರಾಮಯ್ಯ, ಅದರಲ್ಲಿ ಎರಡು ಮಾತಿಲ್ಲ. ಈಗ ತಮ್ಮ ಮೇಲೆ ಬಂದಿರುವಂತ ಆರೋಪ, ಸರ್ಕಾರದ ಮೇಲೆ ಬಂದಿರುವಂತ ಒಂದಿಷ್ಟು ಹಗರಣಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಈ ಶಕ್ತಿ ಪ್ರದರ್ಶನ ಅಹಿಂದ ಅಸ್ತ್ರ ಯಾವ ತರ ರೆಡಿ ಆಗಿದೆ? ಸನ್ನಿಹಿತ ಸಿಟಿ ರಾಜ್ಯದ ಬೆರಳೆಣಿಕೆಯಷ್ಟು ಮಾಸ್ ಲೀಡರ್ ಅಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು. ಅಲ್ಪ ಅಹಿಂದ ಸಮುದಾಯದ ಅತಿದೊಡ್ಡ ನಾಯಕರು ಮತ್ತು ಅಹಿಂದ ಸಮುದಾಯ ಕೂಡ ಇವತ್ತು ಕೂಡ ನಮ್ಮ ದೇವರಾಜ ಅರಸ ನಂತರ ನಮ್ಮ ನಾಯಕ ಅಂತ ಹೇಳಿ ಇವತ್ತು ಕೂಡ 80% ಅಹಿಂದ ಸಮುದಾಯ ಒಪ್ಪಿಕೊಂಡಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ. ಇದೀಗ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಅವರೇ ಹೇಳುವಂತೆ ನನ್ನನ್ನು ಮುಟ್ಟಿದ್ರೆ ಹುಷಾರ ಅನ್ನೋ ಮುಖಾಂತರ ಅವ್ರನ್ನ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ನಡೆಸ್ತಿದೆ ಮತ್ತು ಸಂಚು ನಡೆಸಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನ ರಾಜ್ಯದ ಜನತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಮತ್ತು ಹೈಕಮಾಂಡ್ಗೂ ಕೂಡ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಇಡಿ ಒಂದು ಹೆಜ್ಜೆ ಮುಂದುವರೆದ್ರೆ ಸಿದ್ದರಾಮಯ್ಯರ ಶಕ್ತಿ ಯಾವ ರೀತಿ ಇದೆ ಈ ರಾಜ್ಯದಲ್ಲಿ ಅನ್ನೋ ಒಂದು ಸಂದೇಶವನ್ನ ಭಾರತೀಯ ಜನತಾ ಪಕ್ಷ ನಾಯಕರಿಗೆ ಮತ್ತು ಪರೋಕ್ಷವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಸಂದೇಶ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂತ ಅಹಿಂದ ಸಮುದಾಯದ ಪ್ರಮುಖ ನಾಯಕರುಗಳು ಇದೀಗ ವಿಭಾಗವಾರು ಸಮಾವೇಶ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮತ್ತು ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಯಾವ ಪರಿಣಾಮ ರಾಜ್ಯದಲ್ಲಿ ಆಗುತ್ತೆ ಅನ್ನೋ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಇದರ ಭಾಗವಾಗಿ ಶರ್ಮಿತಾ ಸಿಟಿ ಡಿಸೆಂಬರ್ 5 ಅಹಿಂದ ಸಮಾವೇಶಗಳಿಗೆ ಕರೆ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ವಿಭಾಗವಾರು ಅಹಿಂದ ಸಮಾವೇಶ ನಡೀಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಮೊದಲ ಬಾರಿ ಈ ಒಂದು ಈ ಹಿಂದೆ ಅಹಿಂದ ಸಮಾವೇಶಗಳು ಮಾಡಿದ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ರು ಮತ್ತು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೂಡ ದಾವಣಗೆರೆಯಲ್ಲಿ ಮಾಡಿದಂತ ಕಾರ್ಯಕ್ರಮ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಿತ್ತು. ಸುಮಾರು 12 ಲಕ್ಷದಷ್ಟು ಜನರು ಸೇರಿದ್ರು. ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರ ತವರು ನೆಲದಿಂದಲೇ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆರಂಭವಾಗಲಿದೆ ಅಂತ ಹೇಳಲಾಗ್ತಿದೆ. ಬರುವ ಡಿಸೆಂಬರ್ 5 ಅಹಿಂದ ಸಮಾವೇಶ ಆಗ್ತಿರ್ತಕ್ಕಂಥದ್ದು. ಈ ಒಂದು ಅಹಿಂದ ಸಮಾವೇಶಕ್ಕೆ ಚಾಮರಾಜನಗರ, ಮೈಸೂರು, ಕೊಡಗು, ಹಾಸನ ಸುತ್ತಮುತ್ತ 5 ಜಿಲ್ಲೆಗಳಲ್ಲಿ ಜನರು ಸೇರಲಿದ್ದಾರೆ. ಆ ಮುಖಾಂತರ ಮತ್ತೆ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಮುಖಾಂತರ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು, ಇಡಿ ಯಾವುದೇ ಗಳಿಗೆಯಲ್ಲಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಮಹಾರಾಷ್ಟ್ರ ಚುನಾವಣೆ ಬಳಿಕ ಇಡಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ವಿಭಾಗವರು ಅಹಿಂದ ಸಮಾವೇಶಕ್ಕೆ ತೀರ್ಮಾನ ಮಾಡುವಂಥದ್ದು. ಇಲ್ಲ ಒಂದ್ ಕಡೆ ನನ್ನ ಇಡಿ ಇಕ್ಕಳಕ್ಕೆ ನನ್ನ ವಿರುದ್ಧದ ಷಡ್ಯಂತ್ರಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು, ಪ್ರಹ್ಲಾದ್ ಜೋಶಿ, BL ಸಂತೋಷ್, ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರ ಕಾರಣ ಅಂತೇಳಿ ನೇರವಾಗಿ ಆರೋಪ ಮಾಡಿರತಕ್ಕಂಥ ಸಿದ್ದರಾಮಯ್ಯನವರು ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರ ತವರು ನೆಲದಲ್ಲಿಟ್ಕೊಂಡು ಆರ್ಭಟವನ್ನ ಮಾಡಲಿದ್ದಾರೆ, ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ವಿಭಾಗವಾರು ಅಹಿಂದ ಸಮಾವೇಶಗಳಿಗೆ ಸಿದ್ಧತೆಗೆ ಸೂಚನೆ ಕೊಟ್ಟಿರುವಂಥದ್ದು. ಒನ್ಸ್ ಅಗೇನ್ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷ
ಒತ್ತು ನೀಡುತ್ತಾ ಇವರಿಗೆ ಸಹಕಾರ ಕೊಡ್ತಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಹಾಗಾಗಿ ಅಹಿಂದ ಸಮಾವೇಶದ ಹಿನ್ನೆಲೆ ಮತ್ತು ಮುನ್ನೆಲೆಗೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಿರುವಂಥದ್ದು ಈಗಾಗಲೇ ಇದು ಅಹಿಂದ ಸಮಾವೇಶ ಮಾಡುವಂಥದ್ದು ಅದು ಸಿದ್ದರಾಮಯ್ಯ ಪರವಾಗಿ ಮತ್ತೆ ಅದು ಎಲ್ಲೊಂದು ಕಡೆ ಕಾಂಗ್ರೆಸ್ ಪರವಾಗಿ ಅನ್ನೋದು ಕೂಡ ಎಲ್ಲೊಂದು ಕಡೆ ಜನನಿರುತ್ತ. ಹಾಗಾಗಿ ಹೈಕಮಾಂಡ್ ನಿಂದಲೂ ಕೂಡ ಏನು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿಸೆಂಬರ್ 5ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರು ನೆಲದಲ್ಲೇ ಅಹಿಂದ ಸಮಾವೇಶ ಮುಖಾಂತರ ತನ್ನನ್ನು ಮುಟ್ಟಿದ್ರೆ ಹುಷಾರ್ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಲಿದ್ದಾರೆ ಶರ್ಮಿತಾ ಶೆಟ್ಟಿ.